ಬೆಂಗಳೂರಲ್ಲಿ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾಡುಗೋಡಿ ಬಳಿಯ ಸಾಯಿ ಗಾರ್ಡನ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 1 ವರ್ಷದ ಮಗು ಮತ್ತು 3 ವರ್ಷದ ಮಗು ಕೂಡ ಸಾವನ್ನಪ್ಪಿದ್ದಾರೆ ಈ ಒಂದು ದುರಂತದಲ್ಲಿ. ಆಂಧ್ರ ಮೂಲದ ದಂಪತಿ, 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಕಾಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸ್ಥಳಕ್ಕೆ FSL ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದೆ. ಪ್ರಕರಣದ ತನಿಖೆಯನ್ನ ಈಗಾಗಲೇ ಪೊಲೀಸರು ಆರಂಭಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿರೋದು, ಕಾರಣ ಏನಾದರೂ ತಿಳಿದು ಬರ್ತಾ ಇದೆಯಾ? ಹೇಗೆ ಸಾಗಿದೆ ತನಿಖೆ ಈಗ? ಖಂಡಿತವಾಗಿಯೂ ಮಧುಸೂದನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಡುಗೋಡಿ ಸಮೀಪದ ಸಾಯಿ ಗಾರ್ಡನ್ ಅನ್ನ ಮನೆ ಏನು ಅಂದ್ರೆ ವಿಲ್ಲಾ ಒಂದೇನಿದೆ, ಆ ಒಂದು ವಿಲ್ಲಾಗೆ ಖುದ್ದು DCP ಗಿರೀಶ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತಹ ಅದು. ಮುಖ್ಯವಾಗಿ ಏನು 31ನೇ ತಾರೀಕು ಈ ಒಂದು ಪ್ರಕರಣ ನಡೆದಿರುವಂತಹ ಆತ್ಮಹತ್ಯೆ ಶರಣಾಗಿರ್ತಾರೆ ಈ ದಂಪತಿ ಮತ್ತೆ 2 ಮಕ್ಕಳು. ಅಂದ್ರೆ 2 ಮಕ್ಕಳನ್ನ ಕೊಂದು ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆಯನ್ನ ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸಿರುವಂತಹ ಅದು. ಇದನ್ನು ವ್ಯಕ್ತಪಡಿಸಿದ್ರೆ ಈಗಾಗಲೇ ಏನು ವೀರಾಂಜನೇಯ ವಿಜಯ್ ಅನ್ನುವಂಥವ್ರು ಮತ್ತೆ ಪತ್ನಿ ಹೇಮಾವತಿ ಜೊತೆಗೆ ಮೋಕ್ಷ ಅನ್ನುವಂಥವ್ರು ಮತ್ತೆ ಸೃಷ್ಟಿ ಅಂತ ಮಕ್ಕಳು ಇಬ್ರು ಕೂಡ ಏನು ಮೂಲತಃ ಆಂಧ್ರ ಪ್ರದೇಶದವರು ಅಂತ ಏನು ತಿಳಿದು ಬರ್ತಾ ಇದೆ. ಮತ್ತೆ ವೀರಾಂಜನೇಯ ಅವರು ಈಗ ಏನು ಫಿಲ್ಸ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಮೇಲ್ನೋಟಕ್ಕೆ ತಿಳಿದು ಬಂದಿರುವಂತಹದ್ದು. ಹೇಮಾವತಿ ಗೃಹಿಣಿಯಾಗಿ ಏನು ಮನೆಯಲ್ಲೇ ಇರ್ತಾ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಇನ್ನು ಮುಖ್ಯವಾಗಿ ಈ ಘಟನೆ ಬೆಳಕಿಗೆ ಬಂದಿರುವಂತಹದ್ದು ಹೇಮಾವತಿ ಅವರ ಸಹೋದರ ಏನಿದ್ದಾರೆ, ಆತ ಏನು ಆಂಧ್ರ ಪ್ರದೇಶದಲ್ಲಿರ್ತಾನೆ, ಆತ ಪ್ರತಿದಿನ ಕೂಡ ಏನು ಸಹೋದರಿಗೆ ಕಾಲ್ ಮಾಡಿ ಒಂದು ಯೋಗಕ್ಷೇಮವನ್ನ ವಿಚಾರಿಸ್ತಾ ಇರ್ತಾನೆ. ಅದೇ ರೀತಿಯಾಗಿ ಕಳೆದ 31ನೇ ತಾರೀಕಿಂದ ಈವರೆಗೂ ಕೂಡ ಸಾಕಷ್ಟು ಬಾರಿ ಕರೆ ಮಾಡಿದ್ರು ಸಹ ಯಾವುದೇ ರೀತಿಯಾದಂತಹ ರಿಪ್ಲೈ ಇರೋದಿಲ್ಲ. ಜೊತೆಗೆ ಏನು ಫೋನ್ ಕೂಡ ಸ್ವಿಚ್ ಆಫ್ ಬರುತ್ತೆ, ಅದಾದ ನಂತರ ಮೆಸೇಜ್ ಹಾಕ್ತಾರೆ, ಯಾವುದೇ ರೀತಿಯಾದಂತಹ ಗಂಡ ಕೂಡ ಕಾಂಟ್ಯಾಕ್ಟ್ ಗೆ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಅನುಮಾನ ಬಂದು ಇಂದು ಏನು ಬೆಂಗಳೂರಿಗೆ ಆ ಒಂದು ಕುಟುಂಬ ಆಗಮಿಸಿರುತ್ತೆ. ಆಗ ಏನು ಮನೆಗೆ ಬಂದು ಮನೆಯ ಕಿಟಕಿಯಲ್ಲಿ ನೋಡಿದಾಗ ಏನು ಆ ಮೃತದೇಹಗಳು ಪತ್ತೆ ಆಗತ್ತೆ. ಮೃತದೇಹಗಳು ಪತ್ತೆ ಆದ ತಕ್ಷಣವೇ ಕಾಡುಗೋಡಿ ಪೊಲೀಸರಿಗೆ ತಿಳಿಸಿರ್ತಾರೆ. ಕಾಡುಗೋಡಿ ಪೊಲೀಸರು ಸದ್ಯಕ್ಕೆ ಏನು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಡೋರ್ ಏನಿರುತ್ತೆ ಆ ಒಂದು ಡೋರ್ ಕೂಡ ಈಗ ಮುಖ್ಯದ್ವಾರವನ್ನ ಒಡೆದು ಒಳಗಡೆ ಹೋಗಿ ಈಗ ಏನು ಒಂದು ಮನೆ ಒಳಗಡೆ ಪರಿಶೀಲನೆ ನಡೆಸ್ತಾ ಇರುವಂತಹದ್ದು. ಇನ್ನ ಈ ಒಂದು ಏನು ಮೃತದೇಹಗಳನ್ನು ಕೂಡ PM ಕಳಿಸುವಂತಹ ಸಿದ್ಧತೆಯನ್ನ ನಡ್ಕೊಳ್ತಾ ಇರುವಂತಹದ್ದು. ಮಧುಸೂದನ್, ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.